ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಫ್ಯಾಟಿ ಲಿವರ್ ಎಂದರೇನು ಆದರೆ ಹಿಂದಿರುವಂತಹ ಕಾರಣವೇನು ಮತ್ತು ತಡೆಗಟ್ಟುವಂತಹ ಕ್ರಮಗಳು ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋನು ಕೊನವರೆಗೂ ನೋಡಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಪ್ರತಿನಿತ್ಯ ಪಡೆದುಕೊಳ್ಳಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಲಿವರ್ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಇದು ನಮ್ಮ ದೇಹಕ್ಕೆ ಪ್ರೋಟೀನ್ ಉತ್ಪಾದನೆಯಾಗಲಿ ಅಥವಾ ಜೀರ್ಣಕ್ರಿಯೆಗೆ ಪಿತ್ತರಸದ ಉತ್ಪಾದನೆಯಾಗಲಿ ಲಿವರ್ ಈ ಎಲ್ಲ ಕೆಲಸವನ್ನು ಮಾಡುತ್ತದೆ ಇದಷ್ಟೇ ಅಲ್ಲದೆ ರೋಗ ನಿರೋಧಕ ಅಂಶಗಳನ್ನು ತಯಾರಿಸಲು ಮತ್ತು ಸೋಂಕಿನ ವಿರುದ್ಧ ಹೋರಾಡಲು ಕೂಡ ಸಹಾಯ ಮಾಡುತ್ತದೆ ಲಿವರ್ ನಮ್ಮ ದೇಹದ ಒಂದು ಪ್ರಮುಖವಾದ ಭಾಗವಾಗಿದ್ದು ಇದರ ಬಗ್ಗೆ ಸ್ವಲ್ಪ ಅಜಾಗೃತಿಯನ್ನು ವಹಿಸಿದ್ರು ಕೂಡ ಮುಂದೆ ನಮ್ಮ ಆರೋಗ್ಯಕ್ಕೆ ದೊಡ್ಡ ಅಪಾಯ ಕೂಡ ಆಗಬಹುದು ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರಿಗೆ ಫ್ಯಾಟಿ ಲಿವರ್ ಡಿಸೀಜ್ ಅಂತಹ ಸಮಸ್ಯೆ ತುಂಬಾನೇ ಸಾಮಾನ್ಯವಾಗುತ್ತಾ ಇದೆ ಹಿಂದೆ ಎಲ್ಲ ಯಾರು ಆಲ್ಕೋಹಾಲ್ ಸೇವನೆ ಮಾಡುತ್ತಾ ಇದ್ದರು ಮತ್ತು ವೆಜ್ ಅನ್ನು ಸೇವನೆ ಮಾಡುತ್ತಾ ಇದ್ದರು ಅವರಿಗೆ ಮಾತ್ರ ಈ ರೋಗ ಬರುತ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಸಾಮಾನ್ಯವಾದಂತಹ ಕಾಯಿಲೆ ಆಗಿದೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ನಮ್ಮ ಜೀವನ ಶೈಲಿ ಮತ್ತು ಒತ್ತಡ ಹಾಗೂ ಕೆಟ್ಟ ಆಹಾರದ ಪದ್ಧತಿಯಿಂದಾಗಿ ಹೆಚ್ಚು ಜನರಿಗೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಬರುತ್ತಾ ಇದೆ ಇನ್ನು ಈ ಫ್ಯಾಟಿ ಲಿವರ್ ಸಮಸ್ಯೆ ಎಂದರೇನು ಇದನ್ನು ತಡೆಗಟ್ಟುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಮೊದಲೇದಾಗಿ ಈ ಫ್ಯಾಟಿ ಲಿವರ್ ಅಂದರೇನು ಅಂತ ನೋಡುವುದಾದ್ರೆ ಸಾಮಾನ್ಯವಾದ ಭಾಷೆಯಲ್ಲಿ ಹೇಳುವುದಾದರೆ ನಮ್ಮ ಲಿವರ್ ನಲ್ಲಿ ಅಧಿಕ ಕೊಬ್ಬು ಸಂಗ್ರಹವಾಗಲು ಪ್ರಾರಂಭವಾದಾಗ ಈ ಸಮಸ್ಯೆ ಬರುತ್ತದೆ ಇನ್ನು ಈ ಸಮಸ್ಯೆ ಬಂದ್ರೆ ಯಾವೆಲ್ಲ ರೀತಿಯಾದಂತಹ ರೋಗ ಲಕ್ಷಣಗಳು ಇರುತ್ತವೆ ಅಂತ ನೋಡುವುದಾದ್ರೆ ಈ ಫ್ಯಾಟಿ ಲಿವರ್ ರೋಗ ಆರಂಭದಲ್ಲಿ ನಮ್ಗೆ ಕಂಡು ಬರುವುದು ಕಡಿಮೆ ಆದ್ರೆ ಕೆಲವೊಂದಿಷ್ಟು ರೋಗ ಲಕ್ಷಣಗಳು ನಮ್ಗೆ ಗೋಚರಿಸುತ್ತದೆ ಅವುಗಳ ಕುರಿತು ನಾವು ಎಚ್ಚರ ವಹಿಸಿ ಪರೀಕ್ಷೆ ಮಾಡಿಸಿಕೊಂಡರೆ ಮಾತ್ರ ಆರಂಭದಲ್ಲಿ ಈ ರೋಗವನ್ನು ಪತ್ತೆ ಮಾಡಬಹುದು ಈ ಕಾಯಿಲೆಯಿಂದ ಬಳಲುತ್ತಾ ಇರುವ ರೋಗಿಗಳಿಗೆ ಹೊಟ್ಟೆಯ ಬಲಭಾಗದಲ್ಲಿ ನೋವು ಕಂಡು ಮತ್ತು ಊತ ಕೂಡ ಇರುತ್ತದೆ ಒಂದು ಉದಾಹರಣೆಯಾಗಿ ಹೇಳುವುದಾದ್ರೆ ಕೆಲ ಒಮ್ಮೆ ಸ್ವಲ್ಪ ತಿಂದರೂ ಕೂಡ ಅತಿಯಾಗಿ ತಿಂದಿರುವಂತಹ ಭಾವನೆ ಆಗುತ್ತದೆ ಅಥವಾ ಅತಿಯಾಗಿ ತಿಂದರೂ ಕೂಡ ನಂತರ ತಮ್ಮ ಹೊಟ್ಟೆ ತುಂಬಿರುವಂತಹ ಭಾವನೆ ಆಗುತ್ತದೆ ಇನ್ನು ಕೆಲವರಿಗೆ ತಮ್ಮ ಹೊಟ್ಟೆ ದಪ್ಪಾಗಿರುತ್ತದೆ ಹಾಗೂ ತಜ್ಞರ ಪ್ರಕಾರ ಈ ಫ್ಯಾಟಿ ಲಿವರ್ ಯಾರು ದೈಹಿಕ ಚಟುವಟಿಕೆಯನ್ನು ಕಡಿಮೆ ಮಾಡುತ್ತಾ ಇರುತ್ತಾರೋ ಅಥವಾ ಬರೀ ಕುತ್ಕೊಂಡು ಕೆಲಸವನ್ನು ಮಾಡುತ್ತಾ ಇರುತ್ತಾರೋ ಮತ್ತು ದೈಹಿಕವಾಗಿ ಶ್ರಮವನ್ನು ಪಡುತ್ತಾ ಇರುವುದಿಲ್ಲ ಮತ್ತು ಯಾರು ಅತಿಯಾದ ಬೊಜ್ಜನ್ನು ಹೊಂದಿರುತ್ತಾರೆ ಮದ್ಯಪಾನವನ್ನು ಮಾಡುತ್ತಾ ಇರುತ್ತಾರೆ ಕಳಪೆ ಆಹಾರವನ್ನು ಸೇವನೆ ಮಾಡುತ್ತಾ ಇರುತ್ತಾರೆ ಮತ್ತು ಮೆಟೋ ಮೆಟೋಬಾಲಿಕ್ ಸಿಂಡ್ರೋಮೊ ಹೊಂದಿರುವಂತಹ ಜನರಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರುತ್ತದೆ ಮೆಟೋಬಾಲಿಕ್ ಸಿಂಡ್ರೋಮೊ ಅಂದರೆ ಅಧಿಕ ರಕ್ತದ ಒತ್ತಡವನ್ನು ಹೊಂದಿರುವಂತಹ ಜನರಲ್ಲಿ ಮತ್ತು ಸಕ್ಕರೆ ಕಾಯಿಲೆ ಇದ್ದವರಿಗೆ ಮತ್ತು ಕಡಿಮೆ ಥೈರಾಯ್ಡ್ ಮಟ್ಟ ಹೊಂದಿರುವವರಿಗೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೇ ಇದ್ದವರಿಗೆ ಈ ಕಾಯಿಲೆ ಬರುವುದು ತುಂಬಾನೇ ಸಹಜವಾಗಿರುತ್ತದೆ ಅದರಲ್ಲೂ ನಿಮ್ಗೆ ಏನಾದರೂ ವಯಸ್ಸು ಮೂವತ್ತೈದು ವರ್ಷಕ್ಕಿಂತ ಅಧಿಕವಾಗಿದ್ರೆ ನೀವು ಪ್ರತಿ ವರ್ಷ ನಿಮ್ಮ ಲಿವರ್ ಅನ್ನು ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಇನ್ನು ಈ ಸಮಸ್ಯೆ ನಮಗೆ ಬರಬಹುದು ಮತ್ತು ಈ ಸಮಸ್ಯೆಯಿಂದ ಮುಕ್ತಿ ಪಡಲು ಏನು ಮಾಡಬೇಕು ಅಂದರೆ ಆರೋಗ್ಯ ತಜ್ಞರ ಪ್ರಕಾರ ಸಂಪೂರ್ಣವಾಗಿ ನೀವು ಮದ್ಯಪಾನವನ್ನು ಧೂಮಪಾನವನ್ನು ಬಿಡಬೇಕಾಗುತ್ತದೆ ಹಾಗೂ ನಿಮ್ಮ ಶುಗರ್ ಆಗಿರಬಹುದು ಥೈರಾಯ್ಡ್ ಆಗಿರಬಹುದು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಇದರ ಜೊತೆಗೆ ನೀವು ಅತಿಯಾದ ತೂಕವನ್ನು ಹೊಂದಿದ್ದರೆ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಜೊತೆಗೆ ನಿಮ್ಮ ಬೊಜ್ಜನ್ನು ಕೂಡ ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೂ ಪ್ರತಿನಿತ್ಯ ಒಂದೇ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಮಲಗುವುದು ಮತ್ತು ನಿಯಮಿತವಾಗಿ ನೀರನ್ನು ಕುಡಿಯುವುದು ಮತ್ತು ನಿಯಮಿತವಾಗಿ ವ್ಯಾಯಾಮವನ್ನು ಮಾಡುವುದನ್ನು ಮಾಡಬೇಕು ಮತ್ತು ಅತಿ ಮುಖ್ಯವಾಗಿ ನಿಮ್ಮ ಆಹಾರದ ಪದ್ಧತಿಯನ್ನು ಕೂಡ ನೀವು ಸರಿಯಾಗಿ ಇಟ್ಟುಕೊಳ್ಳಬೇಕಾಗುತ್ತದೆ ಪ್ರತಿನಿತ್ಯ ನೀವು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು ಮತ್ತು ಫೈಬರ್ ಹೆಚ್ಚಿರುವಂತಹ ಆಹಾರಗಳನ್ನು ತಿನ್ನಬೇಕು ಮತ್ತು ಸಿರಿಧಾನ್ಯಗಳನ್ನು ತಿನ್ನಬೇಕು ಮತ್ತು ಮತ್ತು ಅತಿಯಾಗಿ ಸಕ್ಕರೆ ಉಪ್ಪು ಮತ್ತು ಶೇಖರಣೆ ಮಾಡಿಟ್ಟಿರುವಂತಹ ಆಹಾರಗಳು ಮತ್ತು ಕಲದಿರುವಂತಹ ತಿಂಡಿ ತಿನಿಸುಗಳನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡಬೇಕು ನೀವು ಆಹಾರವನ್ನು ಸೇವನೆ ಮಾಡಿದ್ರೆ ಅದು ಸರಿಯಾಗಿ ಜೀರ್ಣವಾಗಿರಬೇಕು ಮತ್ತು ಆ ಆಹಾರದಲ್ಲಿ ಫೈಬರ್ ಅಂಶ ಹೆಚ್ಚಾಗಿರಬೇಕು ಅಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ನಿಮ್ಮ ಆಹಾರದ ಪದ್ಧತಿ ಮತ್ತು ಜೀವನ ಶೈಲಿ ಸರಿಯಾಗಿದ್ದರೆ ಇಂತಹ ರೋಗಗಳಿಂದ ನೀವು ದೂರವಿರಬಹುದು ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು